ಶಿಡ್ಲಘಟ್ಟ ತಾಲೂಕಿನ ಬಡಬರ ಪಾಲಿಕೆ ಆಸರಿಯಾಗಿ ನಿಂತಂತಹ ಎಬಿಡಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ. ಕೊರೋನಾ ಲಾಕ್ಡೌನ್ ಸಂಕಷ್ಟದ ಸಮಯದಲ್ಲಿ ಜಿಲ್ಲೆಯ ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಕುಟುಂಬಗಳಿಗೆ ಆಹಾರ ದಿನಸಿ ಕಿಟ್ ವಿತರಿಸುವ ಮೂಲಕ ಎಬಿಡಿ ಗ್ರೂಪ್ ರಾಜೀವ್ ಗೌಡ ಅವರು ಬಡವರಿಗೆ ಸಹಾಯ ಮಾಡುವುದರೊಂದಿಗೆ ನೆರವಾಗುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 50,000 ಬಡ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಿಸಲು ಮುಂದಾಗಿರುವಂತಹ ಎಬಿಡಿ ಗ್ರೂಪ್ ತಾಲೂಕಿನ ಹಲವು ಭಾಗಗಳಲ್ಲಿ ಈಗಾಗಲೇ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಂತಹ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಎಬಿಡಿ ಗ್ರೂಪ್ ವತಿಯಿಂದ ಆಶಾ ಕಾರ್ಯಕರ್ತರಿಗೆ ಆಹಾರ ಕಿಟ್ ವಿತರಣೆ ಮಾಡುವ ಮೂಲಕ ಎಬಿಡಿ ಗ್ರೂಪ್ ಅಧ್ಯಕ್ಷರಾದಂತಹ ರಾಜೀವ್ ಗೌಡ ಅವರು ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದು ನನ್ನ ಪ್ರಮುಖ ಉದ್ದೇಶವಾಗಿದ್ದು, ಪ್ರತಿ ಬಾರಿ ನಮ್ಮ ಎಬಿಡಿ ಗ್ರೂಪ್ ಸಂಸ್ಥೆಗೆ ಬರುವಂತಹ ಲಾಭದಲ್ಲಿ 20% ಅನ್ನದಾನಕ್ಕೆ ಮೀಸಲಿಡಲಾಗ್ತಿದೆ. ಅದರಂತೆ ನಮಗೆ ಬಂದ 3 ಕೋಟಿ ಲಾಭದಲ್ಲಿ ಅದರ ಅರ್ಧ ಭಾಗ ಅನ್ನದಾನಕ್ಕೆ ಬಳಸಲು ತೀರ್ಮಾನಿಸಿದ್ದೇವೆ. ಈ ಕೊರೋನಾ ಲಾಕ್ಡೌನ್ ಸಂಕಷ್ಟದ ನಡುವೆ ನಮ್ಮ ಎಬಿಡಿ ಸಂಸ್ಥೆಯಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 50,000 ಆಹಾರ ಕಿಟ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದ ನಂತರ ಅವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 200 ಆಹಾರ ಕಿಟ್ ವಿತರಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಶಿಡ್ಲಘಟ್ಟ ಪುರೋಹಿತರೊಬ್ಬರು ಪರಿಚಯವಾದ ಮೂಲಕ ಶಿಡ್ಲಘಟ್ಟ ನಗರದ ರಾಘವೇಂದ್ರ ಮಠದಲ್ಲಿ ಆಹಾರ ಕಿಟ್ ವಿತರಣೆ ಮಾಡಿದ್ವು. ಅಲ್ಲಿಂದ ಪ್ರಾರಂಭವಾದ ನಮ್ಮ ಸೇವೆ ಇಂದು ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಅಗತ್ಯ ಇರುವ ಹಸಿದವರಿಗೆ ಆಹಾರ ಕಿಟ್ ವಿತರಣೆ ಮಾಡುವ ಮೂಲಕ ಇಂದು ಜಂಗಮಕೋಟೆ ಗ್ರಾಮದಲ್ಲಿ ಇರುವ ಬಡವರಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಗ್ತಿದೆ. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲು, ತಮ್ಮ ಕಷ್ಟಕ್ಕೆ ನೆರವಾಗಲು, ಆಹಾರ ಸಮಸ್ಯೆ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಯಾವುದೇ ರೀತಿ ಕಷ್ಟಗಳು ಇದ್ದಲ್ಲಿ ಕ್ಷೇತ್ರದ ಜನರು ನಮ್ಮನ್ನ ಸಂಪರ್ಕಿಸಿದ್ರೆ ನಾವು ಸಹಾಯ ಮಾಡಲು ಸಿದ್ಧವಿದ್ದೇವೆ. ನನ್ನ ಜೀವ ಇರುವವರೆಗೂ ಸಹಾಯ ಮಾಡುತ್ತಿರುವೆ, ಆದರೆ ಈ ನನ್ನ ಸೇವೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇರೋದಿಲ್ಲ. ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಎಂದು ಹೇಳಿದ ಅವರು, ಎಬಿಡಿ ಗ್ರೂಪ್ಗೆ ಬರುವಂತಹ ಲಾಭದಲ್ಲಿ 20% ಅನ್ನದಾನಕ್ಕೆ ಬಳಸುತ್ತಿದ್ದು, ಅನ್ನದಾನ ಮಾಡುವುದು ನನಗೆ ಸಂತೃಪ್ತಿಯನ್ನ ತರುತ್ತೆ. ಅಗತ್ಯ ಇರುವ ದೇವಸ್ಥಾನ, ಬಡ ಜನರಿಗೆ ಅನ್ನದಾನ ಮಾಡುತ್ತಾ ಬರ್ತಿದ್ದೀವಿ. ಹಿಂದಿನ ವರ್ಷ ಲಾಕ್ಡೌನ್ ವೇಳೆಯಲ್ಲಿ ಎಬಿಡಿ ಗ್ರೂಪ್ ಸಂಸ್ಥೆಗೆ ಬಂದ 3 ಕೋಟಿ ಲಾಭದಲ್ಲಿ ಅರ್ಧ ಭಾಗ ಅನ್ನದಾನ ಮತ್ತು ಬಡವರ ಕಷ್ಟಕ್ಕೆ ಬಳಸಬೇಕೆಂದು ತೀರ್ಮಾನಿಸಿದ್ವಿ. ಹಿಂದಿನ 2011 ನಮ್ಮ ಸಂಸ್ಥೆಯಿಂದ ಸಾಮಾಜಿಕ ಸೇವೆಯನ್ನ ಮಾಡಿಕೊಂಡು ಬರ್ತಿದ್ದೇವೆ. ನನ್ನ ಜೀವ ಇರುವವರೆಗೂ ಸಹಾಯ ಮಾಡುತ್ತಲೇ ಇರುತ್ತೇವೆ. ನಾವು ಸಹಾಯ ಮಾಡುವುದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇರೋದಿಲ್ಲ. ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಅಂತ ಮನವಿಯನ್ನ ಕೂಡ ಮಾಡಿದ್ರು. ಜನಗಳಿಗೆ ಹೆಚ್ಚಿನ ಮಾತ್ರ ನಾವು ಅನ್ನದಾನ ಮಾಡೋದು ಅಂತಂದ್ರೆ ನನ್ ತುಂಬಾ ಇಷ್ಟ. 2011 ನಾವು ಎಬಿಡಿ ಟ್ರಸ್ಟ್ ಓಪನ್ ಮಾಡಿದ್ವಿ, ಅವತ್ತಿಂದಾನು ಅನ್ನದಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಿ ಬಡವ್ರ ನೆಸೆಸಿಟಿ ಇದೆ ಅಂತ ಜಾಗನ ಐಡೆಂಟಿಫೈ ಮಾಡ್ಕೊಂಡು ಹೋಗ್ತೀವಿ. ದೇವಸ್ಥಾನಗಳಲ್ಲಿ ಎಲ್ಲ ಅನುದಾನ ಇದೆ ಅಂತಂದ್ರೆ ಅನುದಾನ ಅಂದ್ರೆ ತುಂಬಾ ಇಷ್ಟ ನನಗೆ. ಅಲ್ಲೋಗಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ, ನಮ್ಗೆ ಎಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ವಿ. ಹೋದ ವರ್ಷ ಈ ಕರೋನಾ ಟೈಮಲ್ಲಿ ಫಸ್ಟ್ ಲಾಕ್ಡೌನ್ ಆಗಿ ಸೆಕೆಂಡ್ ಲಾಕ್ಡೌನ್ ಇನ್ ಬಿಟ್ವೀನ್ ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ, ಅದು ಮಿರಾಕಲ್ ಅಂತ ಹೇಳ್ಬೋದು. ದೇವ್ರು ನಮ್ಗೆ ಆಕ್ಚುಲಿ ಆ ಒಂದು ಪೀರಿಯಡ್ ಅಲ್ಲೇ ತುಂಬಾ ಅನುಕೂಲ ಮಾಡಿ ತುಂಬಾ ಚೆನ್ನಾಗಿ ನಮ್ಮ ಪ್ರಾಜೆಕ್ಟ್ ಸೇಲ್ಸ್ ಆಯ್ತು. ಅದು ಒಂದೇ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ಆಕ್ಚುಲಿ 100 ಕೋಟಿ ಲಾಭ ಬಂತು. ಅದ್ರಲ್ಲಿ ಅಟ್ಲೀಸ್ಟ್ ನಾನು ಏನಾದ್ರಾಗ್ಲಿ ಸರಿ 50% ಇದನ್ನ ನಾನು ಅನುದಾನಕ್ಕೆ ಪಡಿಸ್ಬೇಕು, ಯೂಸ್ ಮಾಡ್ಕೋಬೇಕು ಅನ್ನೋ ತರ ನಾನು ಒಂದು ಮನ್ಸ್ ಮಾಡಿ ಓಟ್ವಿ. ಅದೇ ತರನೇ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. 1,000 ಜನಕ್ಕೆ ಕೊಡ್ಬೇಕು ಅಂತಂದಾಗ ಏನಾಯ್ತು, 200 ಜನಕ್ಕೆ ಕೊಡ್ತಾ ಇದ್ದಾಗ ಅಲ್ಲಿ ಬಂದು, ಸರ್ ನಾವು ಕೂಡ ಬಡವರಿದ್ದೀರಿ, ತುಂಬಾ ನೆಸೆಸಿಟಿ ಇದೆ, ನೀವು ನಮ್ಗೆ ಸಹಾಯ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರು. ಆಯ್ತು, ನಿಮ್ಮನ್ನು ಎಲ್ಲಿದೆ ಪ್ಲೇಸು ಅಂತ ಕೇಳ್ಕೊಂಡು ಅಲ್ಗೂ ಬರ್ತೀವಿ ಅಂತಂದ್ವಿ. ಒಂದು ಶಿಡ್ಲಘಡ್ ಫಸ್ಟ್ ನಾವು ಚಾಮರಾಜಪೇಟೆಯಲ್ಲಿ ಮಾಡಿದಾಗ ಅಲ್ಲಿ ಬಂದು ಶಿಡ್ಲಘಡ್ ಪುರೋಹಿತರು ಯಾರೋ ಬಂದಿದ್ರು, ಸರ್ ನಮ್ಮಲ್ಲಿ ತುಂಬಾ ಕಷ್ಟ ಇದೆ, ಏನೋ ಬಂದು ಕೊಡೋಕ್ಕಾಗುತ್ತೆ ಅಂದ್ರೆ ಆಯ್ತು ಒಂದು ದಿನ ಡೇಟ್ ಫಿಕ್ಸ್ ಮಾಡಿ ಬರ್ತೀವಿ ಅಂತ ಹೇಳಿದ್ರೆ, ಅದೇ ರೀತಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಫಿಕ್ಸ್ ಮಾಡಿಕೊಂಡ್ರು ಒಂದು 100-100 ಕಿಟ್ ಕೊಡೋಣ ಅಂತ. ಅಲ್ಲಿ ಕೊಟ್ಟಾಗ ಏನಾಯ್ತು, ನಾವು ಸಾಮಾನ್ಯವಾಗಿ ಏನಾದ್ರೂ ಟೋಕನ್ ಕೊಟ್ಬಿಟ್ಟು ಕಿಟ್ಸ್ ಕೊಡ್ತೀವಿ, ಆಮೇಲೆ ಕೊಡ್ತಾ ಇರೋವಾಗ ಟೋಕನ್ಸ್ ಕೊಟ್ಟು ಎಲ್ಲ ಕೊಟ್ಟಿವೆ. ಕೆಳಗಡೆ 100-100 ಜನ ಇದ್ರು ಯಾಕೆ ಅಂತ ಕೇಳಿದ್ರೆ ತುಂಬಾ ಎಲ್ಲ ಬಡವರು, ಸರ್ ಅವರೊಬ್ಬರೇ ಬಡವರಲ್ಲ, ನಾವು ಇದೀವಿ, ಏನು ನಮ್ಗೆ ಸಹಾಯ ಮಾಡಿ ಅಂತಂದ್ರೆ ಯಾವ ಊರು ಅಂತ ಕೇಳ್ಕೊಂಡ್ವಿ. ಸರ್ ಈ ತರ ತರಕಾಲ್ ಬಟ್ಟೆ ಕಡೆಯಿಂದ ಬಂದಿದೀವಿ, ಇನ್ನು ಬೇರೆ ಊರುಗಳಿಂದ ಎಲ್ಲ ಬಂದಿದೀವಿ ಅಂತ ಹೇಳಿದ್ರು. ಸರ್ ಖಂಡಿತ ಬರ್ತೀವಿ ಅಂತ ಅಲ್ಲಿ ಮಾತು ಕೊಟ್ವಿ. ಅದೇ ರೀತಿ ತರಕಾಲ್ ಬಟ್ಟಕ್ಕೆ ಹೋಗಿ ಅಲ್ಲೂ ಅಲ್ಲಿರುವಂತ ಕಷ್ಟ ಸುಖ ನೋಡಿ, ಅಲ್ಲಿರುವಂತ ಊರು ಪೂರ್ತಿ ಎಲ್ಲ ಊರೂರೇ ಪೂರ್ತಿ ನಾವೆಲ್ಲ ಕಿಟ್ಟಿಗೆ ಕೊಟ್ವಿ.
ಅವರಲ್ಲಿ ಕಷ್ಟಗಳೇಳ್ಕೊಂಡಿದ್ ನೋಡಿದ್ರಿಂದ ಶಿಲ್ಗಡ್ ತಾಲೂಕೆಲ್ಲ ಪೂರ್ತಿ ಇಲ್ಲ, ನಾವು ಕೊಡಲೇಬೇಕು, ಇಲ್ಲಿ ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೆ ಪ್ಲಾನ್ ಮಾಡಿ 50,000 ಕಿಟ್ ಕೊಡಬೇಕು ಅಂತ ಹೊರಟಿದ್ದೀವಿ. ಎ ಬಿ ಡಿ ಗ್ರೂಪ್ ಇಂದ ಸದಾ ಸದಾ ಇಲ್ಲಿ ನಿಮ್ಮ ಜೊತೆಲಿ ಇರ್ತೀವಿ. ನಮ್ಮ ಇಲ್ಲಿ ವ್ಯವಸ್ಥಾಪಕರು ಇರ್ತಾರೆ, ಅವ್ರ ನಂಬರು ಸಹ ಕೊಟ್ಟಿರ್ತೀವಿ. ಯಾರಿಗೆ ಏನೇ ಇಶ್ಯೂಸ್ ಇದ್ರೆ ಫಸ್ಟ್ ನಾವು ಪ್ರಯಾರಿಟಿ ಹಸ್ದೋರಿಗೆ ಅನ್ನ ಅಂತ ಹೊರಟಿದ್ದೀವಿ. ಯಾರೇ ಕಷ್ಟದಲ್ಲಿದ್ದಾರೆ ಅಂದ್ರೆ ನಮ್ಮ ನಂಬರ್ ಫೋನ್ ಮಾಡಿ ಇಮಿಡಿಯೇಟ್ ಅಟ್ಲೀಸ್ಟ್ ಒಂದು 2-3 ದಿನದಲ್ಲಿ ಹೋಗಿ ಅವ್ರನ್ನ ರೀಚ್ ಮಾಡಿ ಅಲ್ಲಿ ಏನಾಗುತ್ತೋ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡಿ ಅನುದಾನದ ವ್ಯವಸ್ಥೆ ಅಲ್ಲಿ ಏನಿದೆಯೋ ಈ ಕಿಟಕಿ ಕೊಡೋ ಮುಖಾಂತರ ಮಾಡಬೇಕು ಅಂದ್ಕೊಂಡಿದ್ದು ಮಾಡ್ತೀವಿ. ಅದೇ ರೀತಿಯಲ್ಲಿ ಯಾರಾದ್ರೂ ಆರೋಗ್ಯದ ಪ್ರಾಬ್ಲಮ್ ಇದ್ದು ಈ ಕೋವಿಡ್ ಇರ್ಬೋದು, ಬೇರೆ ಯಾವುದೇ ಇಶ್ಯೂಸ್ ಇರಲಿ, ಆಪರೇಷನ್ಸ್ ಅಂಥದ್ದೇನಾದ್ರು ಯಾರಾದ್ರೂ ಫೈನಾನ್ಷಿಯಲಿ ತುಂಬಾ ಕಷ್ಟದಲ್ಲಿದ್ರೆ ನಿಮ್ಗೆ ಗೊತ್ತಿರೋಂಥವ್ರಿದ್ರು ಇಲ್ಲಿರೋಂಥವ್ರೇ ಇರ್ಬೋದು ಇಲ್ಲ ಗೊತ್ತಿರೋಂಥವ್ರಿದ್ರು ನಮ್ಮ ನಂಬರ್ಗೆ ಫೋನ್ ಮಾಡಿ ನಾವು ಸದಾ ಸಿದ್ಧ ಇದ್ದೀವಿ. ಅವ್ರು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಈ ಎ ಬಿ ಡಿ ಗ್ರೂಪು 2011 ಸೇವೆ ಮಾಡ್ಕೊಂಡು ಬಂದಿದ್ವಿ. ಇನ್ ಮುಂದೆನೂ ನನ್ನ ಜೀವ ಇರೋ ತನಕನೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಿಮ್ಗಳೆಲ್ಲ ಸಹಕಾರ ಇದ್ರೆ ಖಂಡಿತ ಮಾಡ್ತೀವಿ. ಇದು ಯಾವುದೇ ತರದ ರಾಜಕೀಯ ಉದ್ದೇಶ ಇಲ್ಲ. ಯಾರ್ಯಾರು ಏನೇನೋ ಬಿಂಬಿಸ್ತಾ ಇದಾರೆ, ದಯವಿಟ್ಟು ಯಾರು ಅದಕ್ಕೆ ಯಾರು ಕಿವಿ ಕೊಡಬೇಡಿ. ಎಬಿಡಿ ಗ್ರೂಪ್ನ ವ್ಯವಸ್ಥಾಪಕರಾದಂತಹ ಮಣಿಕಂಠ ಶರ್ಮಾ, ಕಾರ್ಯದರ್ಶಿ ಶ್ರೀವತ್ಸವ್, ನಟ ಧನುಷ್, ಗ್ರಾಮ ಪಂಚಾಯಿತಿ ಪಿಡಿಒ ವಜ್ರೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಸದಸ್ಯರಾದಂತಹ ನಾಗರಾಜ್ ಸೇರಿದಂತೆ ಇತರರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕು ಇದೆ, ಶಿಡ್ಲಘಟ್ಟ ತಾಲೂಕಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ? ಇಲ್ಲಿ ನಮಗೆ ಫಸ್ಟು ಅಪ್ರೋಚ್ ಮಾಡಿದಾಗ ಈ ಶಿಡ್ಲಘಟ್ಟ ತಾಲೂಕಿಂದ ಫಸ್ಟು ನಾವು ಇದರಲ್ಲಿ ಚಾಮರಾಜಪೇಟೆಯಲ್ಲಿ ಬೆಂಗಳೂರಲ್ಲಿ ನಾವು ಕಿಟ್ಸ್ ಕೊಟ್ಟಿದ್ವಿ. ಆ ಕಿಟ್ಸ್ ಕೊಡೋವಾಗ ಇಲ್ಲಿಂದ ಬ್ರಾಹ್ಮಣರು ಶಿಡ್ಲಘಟ್ಟದ ಬ್ರಾಹ್ಮಣರು ಒಂದಷ್ಟು ಜನ ಮತ್ತು ಅಡುಗೆಯವರೆಲ್ಲ ಬಂದು ನಮ್ಗೆ ಅಪ್ರೋಚ್ ಮಾಡಿದ್ರು. ಅಲ್ಲಿ ಬೆಂಗಳೂರಲ್ಲಿ ಅಪ್ರೋಚ್ ಮಾಡಿದ್ರು, ಸರ್ ಈ ರೀತಿ ಕಿಟ್ಸ್ ಕೊಡ್ತಾ ಇದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ವಿ. ಅಲ್ಲೂ ಫಂಕ್ಷನ್ಗೆ ಒಂದಷ್ಟು ಜನ ಬಂದಿದ್ರು. ಆಯಿತು ಶಿಡ್ಲಘಟ್ಟಕ್ಕೆ ಬಂದು ಒಂದು ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ವಿ. ಅಲ್ಲಿ ಶಿಡ್ಲಘಟ್ಟಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಕೊಟ್ಟಿವಿ. ಆ ಕೊಡೋವಾಗ ಏನಾಯ್ತು, ಒಂದಷ್ಟು ಜನ ಇದೇ ಥರ ಸೇರಿದ್ರು, ಬೇರೆ ಊರು ಇಲ್ಲಿ ಇದೇ ಊರಿನವರಲ್ಲ, ಬೇರೆ ಊರಿನವ್ರು ಸಹ ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ಬಂದಿದ್ರು, ಏನೋ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ಕಷ್ಟದ ಕಾಲದಲ್ಲಿ ಕೊಡ್ತಾರೆ, ನಮ್ಗೇನೋ ಸಹಾಯ ಮಾಡ್ತಾರೇನೋ ಅಂತ ಅಪ್ರೋಚ್ ಮಾಡಿದ್ರು. ಕೇಳಿದ್ರು, ಸರ್ ನಮ್ಮ ಶಿಡ್ಲಘಟ್ಟಕ್ಕೆ ಬಂದು ಕೊಡ್ಬೋದಾ, ಈ ಥರ ಕಷ್ಟದಲ್ಲಿದ್ದೀವಿ. ಆಯಿತು, ಹೋಗಿ ಬಂದು ಮಾಡ್ಕೊಡ್ತೀವಿ ಅಂತ ಎ ಬಿ ಡಿ ಟ್ರಸ್ಟಿಂದ ನಾವು ಮಾತು ಕೊಟ್ಟಿವಿ. ನಮ್ದು ಎ ಬಿ ಡಿ ಟ್ರಸ್ಟಿಂದ ಮಾತು ಕೊಟ್ಟರೆ ಎಂಥ ಪರಿಸ್ಥಿತಿಯಲ್ಲೂ ಪ್ರಾಣ ಹೋದರೂ ಸಹ ನಿಲ್ತೀವಿ. ಅದೇ ರೀತಿಯಲ್ಲೂ ಅಲ್ಲಿ ಮಾತು ಕೊಟ್ಟಿವಿ, ಅದೇ ರೀತಿ ಬಂದ್ವಿ, ನಿಲ್ತೀವಿ. ನಮ್ಮ ಜೊತೇಲಿ ಇಲ್ಲಿ ಇರೋದ್ರಿಗೂ ಗೊತ್ತು, ಎಲ್ರಿಗೂ ನಾವು ಮಾತು ಕೊಟ್ಟರೆ ನಿಲ್ತೀವಿ ಅಂತ. ಯಾರು ನಮ್ಮ ಹತ್ತಿರದಲ್ಲಿ ಏನು ಸ್ಪಂದಿಸ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಗೊತ್ತಿದೆ. ಅದೇ ರೀತಿ ನಿಂತಿದ್ದೀವಿ. ನಾವು ಅಲ್ಲಿ ಕೊಡ್ತಾ ಇರೋವಾಗ ಎಲ್ಲ ಹಳ್ಳಿಗಳಿಂದ ಬಂದು ಕೇಳ್ಕೊಂಡ್ರು ಈ ರೀತಿ ಏನು ಸರ್ ನಮ್ಮ ಹಳ್ಳಿಗೆ ಬಂದು ಕೊಡಿ ಸರ್, ನಾವು ಬಂದಿದ್ದೀವಿ. ಆಯಿತು, ಲಿಸ್ಟ್ ಮಾಡಿ ಯಾವ್ದಿದೆ ನಿಮ್ಗೇನು ಕೊಡಿ ಅಂತಂದ ಕೊಟ್ಟರು. ಅಲ್ಲೋಗಿ ನಮ್ಮ ಟೀಮಿಂದ ಕಳಿಸಿದ್ವಿ, ಅವ್ರು ನಿಜವಾಗ್ಲೂ ಅವ್ರು ಕಷ್ಟದಲ್ಲಿ ಇದ್ದಾರ ಅಂತ ತಿಳ್ಕೊಂಡ್ವಿ. ಅವರು ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಹೋಗಿ ಅದಕ್ಕೆ ಅವ್ರ ಮನೆ ಬಾಗಿಲಿಗೆ ಕಿಟ್ಟು ಯೂಸ್ ಮಾಡಿ ಪ್ರತಿಯೊಂದು ಮನೆಗೂ ತಲುಪಿಸ್ತಾ ಇದ್ದೀವಿ. ಇದರಲ್ಲಿ ಏನಾಗುತ್ತೆ, ಕೆಲವು ಟೈಮ್ ಹೇಳ್ತಾರೆ ಮಿಸ್ಯೂಸ್ ಆಗುತ್ತೆ ಅಂತ, ಅದಕ್ಕೆ ನಮ್ದು ಏನಾಗುತ್ತೆ ನಮ್ಮನ್ನು ನಾವೇ ತಲುಪಿಸ್ತಾ ಇದ್ದೀವಿ. ಯಾರಿಗೂ ತೊಂದರೆ ಆಗಬಾರ್ದು, ಯಾವುದೇ ಮಿಸ್ಯೂಸ್ ಆಗಬಾರ್ದು. ಅದೆಲ್ಲ ಸುಳ್ಳು, ಯಾರೋ ನಮಗೆ ಹಬ್ಬಿಸ್ತಿದ್ದಾರೆ ಅಷ್ಟೇ. ಅವ್ರ ಕೈಯಲ್ಲಿ ಹೆಲ್ಪ್ ಮಾಡೋಕೆ ಆಗ್ತಿಲ್ವೇನೋ, ಅವ್ರ ಕೈಯಲ್ಲಿ ಸಹಾಯ ಮಾಡೋಕೆ ಆಗ್ತಿಲ್ಲ, ಅದ್ರ ಬಗ್ಗೆ ನಮ್ಮ ಪರವಾಗಿ ಏನೋ ಒಂದು ಅಪಪ್ರಚಾರ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಥರದ ರಾಜಕೀಯ ಉದ್ದೇಶ ಇಲ್ಲ ನನಗೆ. ನನ್ನ ಮೋಸ್ಟ್ಲಿ ಫೇಸ್ಬುಕ್ಕಲ್ಲಿ ಅದರಲ್ಲಿ ಇದರಲ್ಲಿ ಇರ್ಬೋದು. ಏನಾಗುತ್ತೆ ಅಂದರೆ ಒಂದು ರಾಜ್ಯದಲ್ಲಿ ಯಾರೋ ಒಬ್ಬರು ಸಿ ಎಮ್ ಇದ್ದಾರೆ ಅಂದರೆ ಏನೋ ನಮ್ಮ ಕೆಲಸಗಳಿದ್ದಾಗ ಇಲ್ಲ ಮತ್ತೊಂದಕ್ಕೆ ಹೋಗಿ ಅಪ್ರೋಚ್ ಮಾಡಿರ್ತೀವಿ, ಆ ಫೋಟೋಸ್ ಇರುತ್ತೆ. ಇಲ್ಲ ರಾಜಕೀಯ ಬಿ ಜೆ ಪಿ ಅಂತ ಹೇಳಿದ್ರು, ಕಾಂಗ್ರೆಸ್ ಅಂತ ಹೇಳಿದ್ರು, ಇದು ಹೇಳಿದ್ರು, ನಮಗೆಲ್ಲ ರೀತಿಯಲ್ಲೂ ಬಿಸ್ನೆಸ್ ಆಗಿರೋಂಥವ್ರು, ನಮ್ಮ ಟ್ರಸ್ಟ್ ಇದೆ, ಇವಾಗ ನಡೆಸ್ತಾ ಇದ್ದೀವಿ. ಏನೋ ಒಂದು ನಮ್ಮ ಫಂಕ್ಷನ್ ಮತ್ತೊಂದು ಕರಿಬೇಕಾದಾಗ ಏನಕ್ಕೆ ಹೋದಾಗ ಎಲ್ಲರೂ ಅಪ್ರೋಚ್ ಮಾಡಿದ್ದೀವಿ. ಹಂಗಾಗಿ ಬಿ ಜೆ ಪಿಲೂ ಚೆನ್ನಾಗಿದ್ದೀನಿ, ಕಾಂಗ್ರೆಸ್ಸಲ್ಲೂ ಚೆನ್ನಾಗಿದ್ದೀನಿ, ಜೆ ಡಿ ಎಸ್ಸಲ್ಲೂ ಎಲ್ಲರ ಜೊತೆಲ್ಲೂ ನಾಯಕರ ಜೊತೆ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ನಾವು ಮಾಡ್ತಾರ ಸಮಾಜ. ಅದು ಮುಂದಿನ ದಿನಗಳಲ್ಲಿ ಜನಗಳು ನೋಡೋಣ. ಅದ್ರ ನಾನು ಇವಾಗ ಏನು ಅದ್ರ ಬಗ್ಗೆ ಯೋಚನೆನೂ ಸಹ ಮಾಡಿಲ್ಲ, ಆ ಥರದ್ದು ಯಾವುದು ಥಿಂಕಿಂಗ್ಸು ಇಲ್ಲ. ಫಸ್ಟು ನಮ್ಮ ಸಮಾಜ ಸೇವೆ ಹೊರಟಿದ್ದೀವಿ, ಅದರ ಅವಶ್ಯಕತೆ ನೆಸೆಸಿಟಿ ಇದೆ ಅಂತಂದಾಗ ಮುಂದಿನ ದಿನಗಳಲ್ಲಿ ನಾನು ನಿಲ್ಲಬೇಕು ಅಂತ ಹೋಗಲ್ಲ. ಈಗೇನು ನಾನು ಸೇವೆ ಮಾಡಿದ್ದೀನಿ ಇಲ್ಲೆಲ್ಲ, ಅದೇ ಜನಗಳ ಕೈಯಲ್ಲಿ ನೀವು ಮೀಡಿಯಾದವರು ಒಂದು ಸಮೀಕ್ಷೆ ಮಾಡಿ ಅವಶ್ಯಕತೆ ಇದೆ ಇಲ್ಲಿ, ಇಲ್ಲ ಬೇರೆಯವ್ರ ನಾಯಕರುಗಳಿದ್ದಾರೆ ಇಲ್ಲಿ ಮಾಡ್ತಿದ್ದಾರೆ, ಇಲ್ಲ ನೀವು ಬೇಕು ಅನ್ನೋ ಥರ ಏನನ್ನ ಬಿಂಬಿಸಿದ್ರೆ ಮುಂದಿನ ದಿನಗಳಲ್ಲಿ ನಾನು ನೋಡೋಣ. ಇಲ್ಲ ನೇರವಾಗಿ ಅನ್ನೋದಕ್ಕಿಂತ ನಾನು ಹೇಳೋದ್ನಲ್ವ, ರಾಜಕೀಯದ ಉದ್ದೇಶ ಅಂತೂ ಇಲ್ಲ ಇಲ್ಲಿ ಅಂತ ಹೇಳೋದೇನೆಂದರೆ, ಈ ಎ ಬಿ ಡಿ ಗ್ರೂಪು ಸದಾ ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೀವಿ. ನಮ್ಮ ಕಡೆಯಿಂದ ಏನೇ ಫಸ್ಟು ಹೇಳ್ತಿದ್ದೀನಿ, ಊಟಕ್ಕೆ ಪ್ರಯಾರಿಟಿ ಕೊಡ್ತಿದ್ದೀವಿ. ಯಾರೇ ನಿಜವಾಗ್ಲೂ ಕಷ್ಟ ಇದೆ, ಊಟದ ಕಷ್ಟ ಇದೆ ಅಂತಂದರೆ ನಮ್ಮನ್ನು ಅಪ್ರೋಚ್ ಮಾಡಿ ನಾವು ನಿಮ್ಮ ಮನೆ ಬಾಗಿಲಲ್ಲಿ ಕಿಟ್ಗಳನ್ನ ಕೊಡೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಯಾವುದೇ ಅಡೆತಡೆ ಬಂದರೂ ಸಹ ಆ ದೇವರು ಭಾಗ್ಯ ಕೊಟ್ಟವನೇ, ಮಾಡೋಂಥ ಒಂದು ಶಕ್ತಿ ಕೊಟ್ಟಿದ್ದಾನೆ, ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ.